ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ತಾ ಇದೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗ್ತಾ ಇದೆ, ಮೈಕೈ ನೋವು ಮತ್ತು ನೆಮ್ಮದಿಯಿಂದಿರತಕ್ಕಂಥದ್ದು, ತುಂಬ ಆಯಾಸದಿಂದ ಒದ್ದಾಡತಕ್ಕಂಥದ್ದು, ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸರಿಯಾಗಿ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ದೇಹ ತುಂಬ ಆಯಾಸ ಪಡ್ತಕ್ಕಂಥದ್ದು, ವಿಶ್ರಾಂತಿ ಸಿಕ್ಕಿದ್ರೆ ಸಾಕಪ್ಪ, ನೆಮ್ಮದಿಯಾಗಿ ಮಲಗಿದ್ರೆ ಸಾಕಪ್ಪ, ಅಥವಾ ನಾಲ್ಕು ಗೋಡೆ ಮಧ್ಯದಲ್ಲಿ ಬೆಚ್ಚಗೆ ಬೆಡ್ಶೀಟ್ ಹೊದ್ಕೊಂಡು ಮಲಗಿಬಿಟ್ರೆ ಸಾಕು ಅಂತ ತುಲಾರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಿರಬಹುದು. ಯಾವುದೇ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲದಂಥ ಪರಿಸ್ಥಿತಿ ಇರಬಹುದು. ಏನೇ ಆದರೂ ಒಂದು 11:30 ಇವತ್ತಿನ ಬೆಳಗಿನ 11:30 ಇಂತಹದ್ದೇ ಸಮಸ್ಯೆಗಳು. ಆದರೆ ಇವತ್ತೇ ಸಾಕಷ್ಟು ಕೆಲಸದ ಒತ್ತಡ ಇದೆ, ಇವತ್ತೇ ಸಾಕಷ್ಟು ಕೆಲಸಗಳನ್ನು ನೀವು ಜವಾಬ್ದಾರಿತ್ವಾಗಿ ಮಾಡ್ತೀರಿ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಬೇವಿನ ವೃಕ್ಷಕ್ಕೆ ನಮಸ್ಕಾರ ಮಾಡಿ. ಬೇವಿನ ವೃಕ್ಷಕ್ಕೆ ಒಂದು 11 ಪ್ರದಕ್ಷಿಣೆ ಮಾಡೋದು ಬಹಳ ಉತ್ತಮ. ಅದರ ಜೊತೆಗೆ ನೀವು ಮಾಡಬೇಕಾದ್ದು, ನಿಮ್ಮ ಮನೆ ಪರಿಸರದಲ್ಲಿ ತುಳಸಿ ಗಿಡ ಇದ್ದರೆ ಅಥವಾ ಯಾವುದಾದ್ರು ಉಪಯುಕ್ತವಾಗಿರ್ತಕ್ಕಂಥ ಸಸ್ಯಗಳಿದ್ದರೆ ಅದನ್ನೊಂದಿಷ್ಟು ಸಂರಕ್ಷಣೆ ಮಾಡಿ, ಒಂದಿಷ್ಟು ನೀರು ಹಾಕಿ ಪ್ರಾರ್ಥನೆ ಮಾಡಿ. ಜೊತೆಗೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆಫೀಸು ಮತ್ತು ಕೆಲಸ ಕಾರ್ಯಗಳಲ್ಲಿ ಬ್ಯಾಂಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಲದ ಒಂದು ಸಮಸ್ಯೆಗಳು ಅಥವಾ ಋಣಬಾಧೆ ಹರಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥವ್ರು ಸಾಕಷ್ಟು ಜನ ಸಾಲದ ಹೊರೆಯಲ್ಲಿ ಸಾಕಷ್ಟು ಜನ ನೋವು ಪಡ್ತಾ ಇದ್ದೀರಿ, ನಿಮ್ಮಂಥವ್ರಿಗೂ ಸಹಿತ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರ ತನಕ, 2 ರಿಂದ 6 ಈ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾದರೂ ಒಂದಿಷ್ಟು ಸಹಾಯ ಮಾಡಿ. ಜೊತೆಗೆ ಆಫೀಸ್ ಸಂಬಂಧಪಟ್ಟಂಥ ಯಾವುದಾದ್ರೂ ಕಾಗದ ಪತ್ರಗಳಿದ್ದರೆ ಈ ಸಮಯದಲ್ಲೇ ಕಾಗದ ಪತ್ರಗಳಿಗೆ ಸಹಿ ಹಾಕಿ ಅದರಿಂದ ನೀವು ಫೈಲ್ನ ಮೂವ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಆದರೂ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಒಂದು ಊರಿನ ಬಗ್ಗೆ ಆಗಲಿ ಅಥವಾ ಹೊರದೇಶಕ್ಕೆ ಹೋಗುವಂಥದ್ದಾಗಲಿ ಅಥವಾ ನಿಮ್ಮ ಸ್ವದೇಶದಲ್ಲೇ ನೀವು ಮಾಡುವಂಥ ಕೆಲಸವನ್ನು ಮತ್ತಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗೋಕ್ಕೆ ಮತ್ತೊಬ್ಬರ ಸಹಾಯ, ಮತ್ತೊಬ್ಬರ ಮಾರ್ಗದರ್ಶನಕ್ಕಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೊರಡಬೇಕಾದ ಪ್ರಸಂಗ ಇರಬಹುದು. ಈ ಸಮಯದಲ್ಲಿ ಡ್ರೈವಿಂಗ್ ಮಾಡುವಾಗ ಅಥವಾ ನೀವು ರಸ್ತೆಯಲ್ಲಿ ನಡೆದು ಓಡಾಡುವಾಗ ಸ್ವಲ್ಪ ಜೋಪಾನ ನಿಧಾನಕ್ಕೆ ನಡೆದು ಹೊರಡಿರಿ. ಡ್ರೈವಿಂಗ್ ಅತಿಯಾದಂಥ ವೇಗ ಬೇಡ, ಸಮಾಧಾನಕರವಾಗಿರಲಿ. ಯಾಕೆಂದರೆ ತುಲಾರಾಶಿಯವರಿಗೆ ಲಾಭ ಎಷ್ಟೋ ನಷ್ಟವೂ ಅಷ್ಟೇ ಇದೆ, ಹಾಗೆ ನೀವು ಸಂತೋಷ ಎಷ್ಟಿದೆಯೋ ಅಷ್ಟೇ ದುಃಖನೂ ಇದೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೂ ಯಾವುದೇ ಕೆಲಸವಾದರೂ ಪರಿಪೂರ್ತಿ ಆಗುವುದಿಲ್ಲ, ಅರ್ಧಕ್ಕೆ ನಿಂತು ಹೋಗುತ್ತೆ. ಎಲ್ಲ ಕೆಲಸಗಳನ್ನು ಜವಾಬ್ದಾರಿತ್ವಾಗಿ ಹೀಗೇ ಮಾಡಬೇಕು, ಇಷ್ಟೇ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಿಮ್ಮ ಸಂಕಲ್ಪ ಇರಬಹುದು. ಆದರೆ ನೀವು ಮಾಡುವಂಥ ಸಂಕಲ್ಪಗಳು ಸಹಿತ ಪರಿಪೂರ್ತಿ ಆಗದಿರ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂತಹ ಪರಿಸ್ಥಿತಿ ಎದುರಾಗಿರ್ಬೋದು. ಇವತ್ತು ದುರ್ಗಾ ಗಣಪತಿನ ಪ್ರಾರ್ಥನೆ ಮಾಡತಕ್ಕಂಥದ್ದು ಭಾಳಷ್ಟು ಒಳಿತು. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರಿಂದ ಅಂದರೆ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಸ್ನೇಹಿತರು, ಇವರು ಆಡುವಂತಹ ಸಣ್ಣ ಪುಟ್ಟ ಮಾತುಗಳು ನಿಮ್ಮ ಮನಸ್ಸಿಗೆ ಬಹಳ ನೋವು ಕೊಡಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರ ಇರಬಹುದು. ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಸಹಿತ ಅಡ್ಡಿ ಆತಂಕ ತರಬಹುದು. ಇಂತಹ ಪರಿಸ್ಥಿತಿ ಇರೋದರಿಂದ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ನಡೆಯೋದರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ದುರ್ಗಾ ಗಣಪತಿಯ ಆರಾಧನೆ ಮಾಡೋದರಿಂದ ಸಾಕಷ್ಟು ಜೀವನದಲ್ಲಿ ಬೆಳಕನ್ನು ಕಾಣ್ತೀರಿ. ಸಾಧ್ಯವಾದರೆ ಒಂದು ತುಪ್ಪದ ದೀಪ ಅಂಟಿಸಿ ಪ್ರಾರ್ಥನೆ ಮಾಡಿ. ಆಚೆ ಕಡೆ ಇರತಕ್ಕಂತಹ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಇವತ್ತು ತುಳಸಿ ತೀರ್ಥ ತೆಗೆದುಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡೋದು ಭಾಳಷ್ಟು ಒಳಿತು. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಸಣ್ಣ ಪುಟ್ಟ ವಿಚಾರ ಬಹಳ ಆಳವಾಗಿ ತಲೆಯಲ್ಲಿ ಇಟ್ಕೊಂಡಿದ್ದೀರಿ. ಒಂದು ಸಂಸಾರದ ವಿಚಾರ ಇರಬಹುದು ಅಥವಾ ಸಂಸಾರವನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಸಂಸಾರದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳುವಂಥ ವಿಧಿವಿಧಾನಗಳು, ಒಟ್ಟಾರೆ ಹೇಳಬೇಕಂದರೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿ, ಸುಖ ಸಂತೋಷ ಕಾಣದಂಥ ರೀತಿ, ಎಷ್ಟೇ ಮನಸ್ಸನ್ನು ಒಗ್ಗಿಸ್ಕೊಂಡು ನೀವು ಇರಬೇಕಾದಂತಹ ರೀತಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರೂ ಕಾಣಲಿಕ್ಕಾಗದಂಥ ಪರಿಸ್ಥಿತಿ ಇವತ್ತು ನೀವು ನೋಡ್ತಾ ಇದ್ದೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಅಂದರೆ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ನೋಡುವಂತಹ ದಿನ ಇವತ್ತಾಗಿರ್ಬೋದು. ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಇದೇ ಪ್ರಕಾರ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಯಾವುದೋ ಒಂದು ಕೆಲಸಕ್ಕೆ ಬಾರದಂಥ ವಿಚಾರವನ್ನು ಆಳವಾಗಿ ತಲೆಯಲ್ಲಿ ತಂದುಕೊಳ್ತೀರಿ, ಅದೇ ವಿಚಾರವಾಗಿ ತಲೆಯಲ್ಲಿ ಬಹಳಷ್ಟು ಮನಸ್ಸನ್ನು ಹೊಂದ್ಕೊಳ್ತೀರಿ. ಇಲ್ಲದ ಸಮಸ್ಯೆಗಳನ್ನು ಹೆದರ್ಸೋಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಮೂಲೆ ಸೇರ್ಕೋಬೇಕಾದ ಪ್ರಸಂಗ ಎದುರಾದದ್ದು. ಅದರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ, ಜೊತೆಗೆ ಸಾಧ್ಯವಾದಷ್ಟು ಮನಸ್ಸೊಳಗಿರ್ತಕ್ಕಂಥ ಗೊಂದಲಗಳನ್ನು ದೂರ ಮಾಡ್ಕೋಬೇಕಾದ್ರೆ ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಬೇರೊಂದು ಕಡೆ ಹರಿಬಿಡ್ತಕ್ಕಂಥದ್ದು, ಅಂದರೆ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ಒಂದು ಒಳ್ಳೆಯ ಭಗವಂತನ ದರ್ಶನಕ್ಕೋ, ಗುರುಗಳ ಆಸ್ಥಾನಕ್ಕೋ, ಅಥವಾ ನಿಮ್ಮ ಆತ್ಮೀಯರು ನಿಮ್ಮ ಕಷ್ಟ ಸುಖವನ್ನು ಹಂಚಿಕೊಳ್ತಕ್ಕಂತಹ ವ್ಯಕ್ತಿಗಳು, ನಿಮ್ಮ ಸ್ನೇಹಿತರ ಬಳಿ ನಿಮ್ಮ ಒಳಗಿರ್ತಕ್ಕಂತಹ ನೋವನ್ನು ಹಂಚಿಕೊಂಡು ಮನಸ್ಸನ್ನು ಹಗುರಪಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮನಸ್ಸೊಳಗೆ ನೋವಿಟ್ಟುಕೊಂಡು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಸಹಿತ ಮಾಡಲಿಕ್ಕಾಗದಂಥ ಪರಿಸ್ಥಿತಿ ಇವತ್ತು ಮಿಥುನ ರಾಶಿಯವರಿಗಿದೆ. ಅದರಿಂದ
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಚಂದ್ರನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಶ್ವತ್ಥ ವೃಕ್ಷದ ಬಳಿ ಹಸಿರಿನಿಂದ ಕೂಡಿರತಕ್ಕಂಥ ವೃಕ್ಷಗಳ ಮಧ್ಯದಲ್ಲಿ ಒಂದು 5-10 ನಿಮಿಷ ಕೂತು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿದ್ರು ಸಹಿತ ಸಾಕಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರುವಿನ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ಒಂದು ಅಳಕಿದೆ. ನೀವೇನೇ ಮಾಡಿದ್ರೂ ಸಕ್ಸಸ್ ಆಗುತ್ತೋ ಇಲ್ವೋ, ಆ ಕೆಲಸ ಸಿದ್ಧಿ ಆಗುತ್ತೋ ಇಲ್ವೋ, ಅಥವಾ ನಾನು ಮಾಡುವ ಪ್ರತಿಯೊಂದು ಕೆಲಸಗಳು ಸಹಿತ ಲಾಸಿಂದ ಕೂಡಿದ್ದು ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತೋ ಏನೋ, ಈ ಪ್ರಕಾರವಾಗಿ 10 ಹಲವಾರು ಥರ ವಿಭಿನ್ನ ಆಲೋಚನೆಗಳನ್ನು ಮಾಡ್ತಾ ಇರ್ತೀರಿ. ಏನೇ ಆದರೂ ಇವತ್ತು ನೀವು ತೆಗೆದುಕೊಳ್ತಕ್ಕಂಥ ನಿಲುವು, ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ನೀವು ಮಾಡಿದ್ದೇ ಆದರೆ ಯಶಸ್ಸಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು. ಕರ್ಕಾಟಕ ರಾಶಿಯವರು ಮನೆಯಿಂದ ಆಚೆ ಹೊರಡುವಂತಹ ಕಾಲ, ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅಕ್ಕಿ ಅದನ್ನು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ, ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹಾಗೆ ವಿದ್ಯಾರ್ಥಿನಿಯರು, ನಿಮ್ಮ ಜೀವನದಲ್ಲಿ ನೀವು ಕಲಿಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಅಭ್ಯಾಸ ಕ್ರಮದಲ್ಲಿ ಅಂದರೆ ವಿದ್ಯಾರ್ಥಿಯ ಜೀವನವನ್ನು ಮತ್ತಷ್ಟು ಸುವರ್ಣವಲ್ಲಿ ಮಾಡ್ಕೊಳ್ಬೇಕಾದ್ರೆ, ಬಂಗಾರದ ರೀತಿ ನೀವು ಹೊಳಪನ್ನು ತಂದುಕೊಳ್ಬೇಕಾದ್ರೆ, ಗುರುಮುಖಿಯನ್ನು ಬರ್ತಕ್ಕಂಥ ಪಾಠ, ಗುರುವಿರು ಹೇಳ್ತಕ್ಕಂಥದ್ದು, ಗುರುಗಳು ಹೇಳ್ತಕ್ಕಂಥ ಮಾರ್ಗದರ್ಶನವನ್ನು ಹೆಚ್ಚು ಕಿವಿಗೊಟ್ಟು ಆಲಿಸಿ, ಅವರಂತೆ ನಡೀರಿ. ಸಾಧ್ಯವಾದಷ್ಟು ಈ ಒಂದು ಒಳ್ಳೆಯ ಸುಂದರವಾಗಿರತಕ್ಕಂಥ ಸುವರ್ಣಾವಕಾಶವನ್ನು, ಸಾಧ್ಯವಾದಷ್ಟು ಅನ್ಯ ಮಾರ್ಗಗಳನ್ನು ತೊಳೆದು ಜೀವನವನ್ನು ವೃಥಾ ವೇಸ್ಟ್ ಮಾಡ್ಕೊಳ್ಬಾರ್ದು. ಹಾಗಾಗಿ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಶ್ರೇಷ್ಠ, ಬಹಳ ವಿಶೇಷತೆ ಅಂತ ಹೇಳ್ಬೋದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲದಂಥ ಬದುಕಿದೆ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳಷ್ಟು ಬೇಗ ಮುಂಗೋಪ ಸ್ವಭಾವದಲ್ಲಿ ನೋಡುವಂಥದ್ದು, ವ್ಯಾಜ್ಯಗಳು ಮಾಡ್ಕೊಳ್ತಕ್ಕಂಥದ್ದು, ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳದಿರ ಜೀವನವನ್ನು ವೃಥಃ ಬೇರೆ ಬೇರೆ ಥರ ಅನ್ಯ ಮಾರ್ಗಗಳನ್ನು ತುಳಿತಕ್ಕಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ದುಃಖಗಳಿಗೆ ಸಿಕ್ಕೊಳ್ಳಬೇಕಾಗತ್ತೆ. ಅಷ್ಟೇ ಅಲ್ಲದಿರ, ಸಿಂಹರಾಶಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತ ಇವತ್ತು ಮಧ್ಯಾಹ್ನ 5 ಅಂದರೆ 3 ಗಂಟೆಯಿಂದ 5ರವರೆಗೂ, ಅಪರಾಹ್ನ ಕಾಲ 3ರಿಂದ 5ರ ಮಧ್ಯದಲ್ಲಿ ಆಗುವಂತಹ ಸಮಸ್ಯೆಗಳು ಸಾಕಷ್ಟು ಎದುರಾಗ್ಬೋದು. ಈ ಸಮಯದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾದರೂ ಸ್ವಲ್ಪ ಆಲೋಚಿಸಿ ಮಾಡಿ. 3ರಿಂದ 5ರ ಮಧ್ಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವುದು ಸಹಿತ ಅಷ್ಟು ಸಮಂಜಸವಲ್ಲ. ಈ ಸಮಯವನ್ನು ಹೊರತುಪಡಿಸಿ ನಂತರ ಉಳಿದಂಥ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣಬಹುದು. ಇವತ್ತು ಸಂಜಾಕಾಲ, ಸಾಧ್ಯವಾದಷ್ಟು ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುರಾಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಅಥವಾ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಕಮಲಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದಿರಿ? ಶಿರಾ ತಾಲೂಕ್ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನಮ್ಮ ಬಗ್ಗೆ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಆಯ್ತು ಮೇಡಮ್. ಹಲೋ, ಹಲೋ ಹೇಳಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಪ್ರಾಬ್ಲಮ್ಗಿದ್ದೆ ಗುರುಜಿ. ನಾವು ಹೇಳಮ್ಮ. ಹಲೋ, ಹಲೋ, ಮಾತಾಡು ತಾಯಿ. ನೀವೇನು ಮಾತಾಡ್ಬೇಕಂತಾನೆ ಗೊತ್ತಿಲ್ಲ ಗುರುಜಿ. ನಿನ್ನ ಸಮಸ್ಯೆ ಏನಂತ ಹೇಳಿದ್ರೆ ಅಲ್ವಮ್ಮ ಏನಾದ್ರು ಪರಿಹಾರ ಮಾತಾಡ್ಲಿಕ್ಕಾಗತ್ತೆ. ಹಲೋ, ಹಲೋ. ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ, ನನಗೆ ಒಂದು ಸೈಟ್ ಮಾಡ್ಬೇಕಂತ ಇದ್ದೀನಿ, ಅದು ಮಾರಕ್ ಆಗ್ತಾ ಇಲ್ಲ, ಏನಿಲ್ಲ. ಮನೆ ಕಡೆ ಬಾರಿ ತೊಂದ್ರೆ. ಮನೆಯವ್ರು ಏನ್ ಕೆಲಸ ಮಾಡ್ತಾರಮ್ಮ? ಮನೆಯವರು ಗಾಡಿ ಹೋಗ್ತಾರೆ ಗುರುಜಿ. ಆಗ್ಲಿ, ಈಗ ಸೈಟ್ ಮಾರ್ಬೇಕು ಅಂತ ಸಂಕಲ್ಪ ಇದೆ, ಮಾರ್ಲಿಕ್ಕೆ ಆಗ್ತಾ ಇಲ್ಲ. ಹೌದು ಗುರುಜಿ. ಒಂದು ಕೆಲಸ ಮಾಡಮ್ಮ, ನೀವು ಯಾವ ಈಗ ಏನು ಯಾವ ಸೈಟ್ ನೀವು ಮಾರಬೇಕು ಅಂತಿದ್ದೀರೋ ಆ ಜಾಗದಿಂದ ಒಂಚೂರು ಮಣ್ಣು ತಗೊಂಡು